Hi friends. ನಮ್ಮ ಹಸ್ಬೆಂಡ್ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಟ್ರೈನ್ ಮಿಸ್ ಆಯಿತು ಅಂತ. ನಾವೆಲ್ಲರೂ ಬ್ಯಾಂಗ್ಳೂರಲ್ಲಿ ನಡೀತಿರೋ ಫ್ಲವರ್ ಶೋಗೆ ಹೋಗೋಣ ಅಂದ್ಕೊಂಡಿದ್ವಿ. ಸೊ ಬೆಳಗ್ಗೆ 8:30 ಟ್ರೈನ್ಗೆ ಹೋಗೋಣ ಅಂತ. ನನಗೆ ಪಲಾವ್ ಆಯಿತು. ಗಿರಿ ಕೂಡ ಬಂದಿದ್ದ, ಅವನು ರಿಶಾಂತ್ನ ಕರ್ಕೊಂಬಂದ ಟ್ರೈನ್ ಹತ್ಸೋಣ ಅಂತ. ಅವನ್ನ ಕರಿತಾ ಇದ್ವಿ ಬಾರು ಹೋಗೋಣ ಅಂತ. ಅಮ್ಮ ನಾವು ಎಲ್ಲ ಅಮ್ಮ ಟಿಫನ್ ಮಾಡ್ತಾ ಅವ್ರೆ. ಮತ್ತೆ ಟ್ರೈನ್ ಇರೋದು 10 ಗಂಟೆಗೆ. ಸೊ ಎಲ್ಲ ಓಡಾಡ್ಕೊಂಡು ಅಲ್ಲೇ ಟೈಮ್ ಪಾಸ್ ಮಾಡಿದ್ವಿ. ಆ ರೀ ಆಟಾಡ್ತಾ ಇದ್ದ, ಅವ್ನು ಫುಲ್ಲು ರೈಲ್ವೆ ಟ್ರ್ಯಾಕ್ ಅದ್ರ ಎಲ್ಲ ಫುಲ್ ಓಡಾಡ್ತಾ ಇದ್ದ. ಭಯ ಅವ್ನು ಹಿಡಿಯೋದೇ ಆಗೋಯ್ತು. ಟ್ರೈನ್ ಟೈಗೆನ್ಶಿ ಮಿನಿಮಮ್ ಸೋಲಾರ್ ಪ್ಲಾಂಟ್ ಇತ್ತು, ಇದು ಮಾಡೋಣ ಅಂತ. ರಿಶಾಂತ್ ಫ್ಲೈಟ್ ಹೋಗಕ್ಕ ಅಂತ ಕೇಳ್ತಿದ್ದಾನೆ. ಚಿನ್ನಾರಿ ಅಣ್ಣ ಕೇಳೋದಲ್ಲ ಅಂತ ಹ್ಞೂ ಅಂತ ಇದ್ದಾನ ಅವನು. ಬರ್ಬೇಕಾದ್ರೆ ಈ ಖುಷಿ ನಗು ಇರ್ಲೇ ಇಲ್ಲ. ಎಲ್ಲ ಮಿಸ್ ಆಗೋದ್ವಿ. ನಾನು ರಾತ್ರಿ ಮನೆಗೆ ಹೋದ್ವಿ ಲಗ್ಗೆರೆಗೆ. ನಮ್ಮಮ್ಮ ಬಂದು ಡೈರೆಕ್ಟ್ 10 ಗಂಟೆಗೆ ಟ್ರೈನಿಗೆ ಬಂದರು. ಗಿರಿ ಮತ್ತೆ ಬಸ್ಸಲ್ಲಿ ಬಂದ. ಪಾಪ ನಮ್ಮಮ್ಮ ಚಿನ್ನಾರಿ ಮತ್ತು ಇಶಾನ್ ಹೇಳ್ಕೊಳೋದೇ ಆಗೋಯ್ತು. ಟ್ರೈನಲ್ಲಿ ಕಂಟೈನ್ಮೆಂಟ್ ಅಂತ ಹೇಳಿದ್ರು, ಮತ್ತೆ ಬಸ್ಸಿಗೆ ಹೋದ್ವಿ. ಬಸ್ಸಲ್ಲಿ ನಿಧಾನಿಸೋದ ನಿಧಾನಿಸೋದ ಎಲ್ಲ ನೋಡಿದ್ವಿ. ಫ್ಲವರ್ ಶೋಲಿ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಕಂಡಕ್ಟ್ ಮಾಡೋದು ತುಂಬಾ ಚೆನ್ನಾಗಿತ್ತು. ಪುನೀತ್ ರಾಜ್ಕುಮಾರ್ ಪೋಸಸ್ ಎಲ್ಲ ಚೆನ್ನಾಗಿತ್ತು. ತುಂಬಾ ರಶ್ ಇತ್ತು ದೇವಸ್ಥಾನದಲ್ಲಿ. ತಿರುಪತಿಲಿ ರಶ್ ಹೆಂಗಿರುತ್ತೋ ಅಷ್ಟು ರಶ್ ಇತ್ತು. ಕ್ರೌಡ್ ಇತ್ತು ಒಳಗಡೆ. ಫ್ಲಾಗ್ ಆಗಿತ್ತು. ಇದು HMT ವಾಚ್ ಕಂಡಕ್ಟ್ ಮಾಡಿರೋದು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು. ರನ್ ಆಗ್ತಿತ್ತು ನೋಡು ವಾಚ್. ಟೈಮ್ ಮೂವ್ ಆಗ್ತಾ ಇದೆ. ಓಡಾಡ ಎಷ್ಟು ಬೇಕಾದ್ರೆ ಓಡಾಡ. ಮಾರ್ಸುಗಳನ್ನವರು ಈ ಫೋಟೋಸ್ ತಗೊಂಡು ಇನ್ಸ್ಟಾಗ್ರಾಮ್ಗೆ ಹಾಕೊಂಡ್ರೆ ಬ್ಯಾಡ್ಜ್ ಕೊಡ್ತಾರೆ. ವಿಶಾಂತ್ ಮತ್ತೆ ಅವ್ರ ಅಜ್ಜಿ ಹಾಕಿದಾರೆ ನೋಡಿ. ಮೊಟ್ಟ ಮೊದಲ ಬಾರಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ಲೋಕ ಕಲ್ಯಾಣಾರ್ಥವಾಗಿ ನಡೆದ ಕಾರ್ಯಕ್ರಮ ಸುವರ್ಣ ಸಂಕಲ್ಪ. ನಮ್ಮನ್ನೆಲ್ಲ ಧರ್ಮದ ದಾರಿಯಲ್ಲಿ ನಡೆಸುತ್ತಿರುವ ನಾಗಯಕ್ಷಿ ಆರಾಧಕರು ನಡೆದಾಗಿರುವ ಈ ಫೋಟೋದಲ್ಲಿ ರಾಜ್ಕುಮಾರ್ ಮತ್ತೆ ಅಪ್ಪು ಅವ್ರ ಇಬ್ಬರದೂ ಸ್ಮೈಲಿಂಗ್ ತುಂಬಾ ಚೆನ್ನಾಗಿದೆ. ತುಂಬಾ ಇಷ್ಟ ಆಯ್ತು. ಮಾಡಿ
ಕೀವ್ ನೋಡಿ ಎಷ್ಟಿದೆ, ಸಟರ್ಡೇನೇ ಇಷ್ಟು, ಮತ್ತು ಸಂಡೇ ಮಂಡೇ ತುಂಬಾ ರಶ್ ಆಗಿರುತ್ತೆ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆತ್ಮೀಯರೇ, ನಮ್ಮ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.